स्टूडेंट्स वेलकम टू कलरवा ट्यूटोरियल्स चित्रदुर्ग स्टूडेंट्स वीडियो एन एम एम एस ऑनलाइन क्लास 2022-23 बगे ना निम्हे विवरवागि तिळिसिकोड्ता इद्दीनि सो एन एम एम एस क्लास अंद्रे एनु यावदर बगे परीक्षे इदे ಇದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇದು ಈ ಪರೀಕ್ಷೆಯನ್ನು ಯಾರು ಕಟ್ಟಬಹುದು ಇದನ್ನು ಯಾವಾಗ ಕಟ್ಟಬೇಕು ಇದರಿಂದ ಆಗತಕ್ಕಂತಹ ಅನುಕೂಲಗಳೇನು ಇದಕ್ಕೆ ಆನ್ಲೈನ್ ಕ್ಲಾಸ್ ಅನ್ನು ಯಾರು ಮಾಡ್ತಾರೆ ಈ ಎಲ್ಲ ಡೀಟೇಲ್ಸ್ ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾಗಿ ಕೊನೆಯ ತನಕನೂ ಸಹ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಇದರ ಡೀಟೇಲ್ಸ್ ಸಿಗ್ತದೆ ಜೊತೆಗೆ ಈ ಒಂದು ಸ್ಕಾಲರ್ಶಿಪ್ ಗೆ ನಿಮಗೆ ಸ್ಕಾಲರ್ಶಿಪ್ ನಲ್ಲಿ 48000 ರೂಗಳ ಸ್ಕಾಲರ್ಶಿಪ್ ಇದು ಬಹಳ ಅತಿ ದೊಡ್ಡ ಮೊತ್ತವನ್ನ ಪಡೆಯತಕ್ಕಂತ ಒಂದು ಅವಕಾಶ ವಿದ್ಯಾರ್ಥಿ ದಿಸೆಯಲ್ಲಿ ಬರ್ತದೆ ಹಾಗಾಗಿ ಬನ್ನಿ ನೋಡೋಣ ಯಾರೆಲ್ಲ ಈ ಒಂದು ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದು ಇದಕ್ಕೆ ಇರತಕ್ಕಂತ ಒಂದು ಕ್ರೈಟೀರಿಯಾ ಏನು ಅಂತಕಂತ ನೋಡೋಣ ಸ್ಟೂಡೆಂಟ್ಸ್ ಇದನ್ನ ನೋಡೋದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗ್ಲೇನೆ ಜೊತೆಗೆ ಈ ವಿಡಿಯೋ ಲೈಕ್ ಆಯ್ತು ಅಂತಂದ್ರೆ ಒಂದು ಲೈಕ್ ಅನ್ನು ಮಾಡಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಮುಂದಿನ NMMS ಪರೀಕ್ಷೆ ಬಗ್ಗೆ ನಿಮಗೆ ಏನು ಅಪ್ಡೇಟ್ ಗಳನ್ನು ನೀಡ್ತಾ ಹೋಗ್ತೀನಿ ಅದೆಲ್ಲದೂ ಸಹ ನಿಮಗೆ ಬರ್ತಾ ಹೋಗ್ತದೆ ಸೋ ಬನ್ನಿ ಸ್ಟೂಡೆಂಟ್ಸ್ ನೋಡೋಣ ಈ NMMS ಪರೀಕ್ಷೆಯ ಬಗ್ಗೆ ಡೀಟೇಲ್ಸ್ ಏನಿದೆ ಅಂತ NMMS ಪರೀಕ್ಷೆ ಅಂತಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಅಂತ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಇದರ ಒಂದು ಅಬ್ರಿವೇಷನ್ ಇರತಕ್ಕಂತದ್ದು ಈ ಪರೀಕ್ಷೆಯನ್ನ ನಡೆಸತಕ್ಕಂತವರು ಯಾರು ಅಂತ ನೋಡೋಣ ಈ NMMS ಪರೀಕ್ಷೆಯನ್ನ ನಡೆಸತಕ್ಕಂತವರು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ ನವದೆಹಲಿ ಇವರ ಮಾರ್ಗಸೂಚಿಯಂತೆ ಕರ್ನಾಟಕದಲ್ಲಿರತಕ್ಕಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ KSEAB ಈ ಮಂಡಳಿಯವರು ಹಾಗೂ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು KSQAAC ಇವರು ಈ ಒಂದು ಪರೀಕ್ಷೆಯನ್ನ ನಡೆಸುತ್ತಾರೆ ಸೋ ಈ ಒಂದು ಪರೀಕ್ಷೆಯನ್ನು ನಡೆಸತಕ್ಕಂತಹ ದಿನಾಂಕ ಯಾವುದು ಹೇಗೆ ನೋಡೋಣ ಈ ಪರೀಕ್ಷೆಯನ್ನು ನಡೆಸತಕ್ಕಂತಹ ಉದ್ದೇಶಗಳು ಏನು ಯಾವ ಉದ್ದೇಶಕ್ಕೋಸ್ಕರ ಈ ಪರೀಕ್ಷೆಯನ್ನು ನಡೆಸ್ತಾರೆ ನೋಡಿ ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು ಈ ಪರೀಕ್ಷೆಯ ಉದ್ದೇಶ ನೋಡಿ ಯಾವ ಶಾಲೆಯಲ್ಲಿ ಓದಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು ಏಡೆಡ್ ಸ್ಕೂಲ್ ಅನುದಾನಿತ ಶಾಲೆಯಲ್ಲಿ ಓದ್ಬೋದು ಹಾಗೂ ಸ್ಥಳೀಯ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂತಹ ಶಾಲೆಗಳು ಈ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂತಹ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಇದು ಈ ಒಂದು ಪರೀಕ್ಷೆಯ ಉದ್ದೇಶ ಆಗಿರ್ತಕ್ಕಂಥದ್ದು ಮತ್ತು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ತಡೆಯುವುದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಯಾರು ಈ ಪರೀಕ್ಷೆಯನ್ನು ಉತ್ತಮ ಅಂಕಗಳೊಂದಿಗೆ ಪಾಸ್ ಮಾಡ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅವರ ವಿದ್ಯಾಭ್ಯಾಸದ ಮುಂದುವರಿಕೆಗೆ ಪ್ರೇರೇಪಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಶಾಲೆ ಬಿಡಬಾರದು ಮಕ್ಕಳು ಅವರಿಗೇನು ಹಣದ ಕೊರತೆಯಾಗಿ ಶಾಲೆ ಬಿಡುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಹಣದ ವ್ಯವಸ್ಥೆಯನ್ನು ಮಾಡಿದರೆ ಅವರು ಪರೀಕ್ಷೆಯಲ್ಲಿ ಶಿಕ್ಷಣದಲ್ಲಿ ಮುಂದುವರಿತಾರೆ ಅನ್ನೋದಕ್ಕೋಸ್ಕರ ಈ ಒಂದು ಪರೀಕ್ಷೆಯನ್ನು ನಡೆಸಿ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂತಹ ಒಂದು ಉದ್ದೇಶವನ್ನು ಇಲಾಖೆ ಮಾಡ್ತಾ ಇದೆ ಸೊ ಅದೇ ರೀತಿ ಈ ಪರೀಕ್ಷೆಯನ್ನು ಯಾರೆಲ್ಲ ಬರೀಬಹುದು ಅರ್ಹತೆ ನೋಡಿ ಈ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳು ಯಾರು ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ಈ ಶಾಲೆಗಳಲ್ಲಿ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಈ ವರ್ಷ 2023 ಇಸ್ವಿನಲ್ಲಿ 8ನೇ ತರಗತಿಯಲ್ಲಿ ರೆಗ್ಯುಲರ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ 8ನೇ ತರಗತಿಗೆ ಬಂದಿರಬೇಕು 7ನೇ ತರಗತಿ ಪಾಸಾಗಿ 8ನೇ ತರಗತಿಗೆ ಬಂದಿರತಕ್ಕಂತಹ ರೆಗ್ಯುಲರ್ ವ್ಯಾಸಂಗ ಮಾಡುತ್ತಿರುವ ಮಧ್ಯ ಶಾಲೆ ಬಿಟ್ಟು ದಾಖಲಾತಿ ಇಲ್ಲದೆ ಫೇಲ್ ಆಗಿರಬಾರ್ದು ರೆಗ್ಯುಲರ್ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳೇನಿದ್ದಾರೋ ಇವರು ಮಾತ್ರ NMMS ಪರೀಕ್ಷೆಗೆ ಅರ್ಹರಾಗಿರ್ತಾರೆ ನೋಡಿರಿ ಈಗ ಈ ವರ್ಷ 8ನೇ ತರಗತಿಯಲ್ಲಿ ಕಲಿತಾ ಇರತಕ್ಕಂತಹ ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹ ಆಗಿದ್ದಾರೆ ಇನ್ನು ಪೋಷಕರ ವಾರ್ಷಿಕ ವರಮಾನ ಅವರ ತಂದೆ ತಾಯಿಗಳ ವಾರ್ಷಿಕ ವರಮಾನ 1.5 ಲಕ್ಷವನ್ನು ಮೀರಿರಬಾರದು ಇದು ಲಾಸ್ಟ್ ಇಯರು ಈ ಒಂದು 1.5 ಲಕ್ಷವನ್ನು ಫಿಕ್ಸ್ ಮಾಡಿದರು ಅಕಸ್ಮಾತ್ ಈ ವರ್ಷ ಏನಾದರೂ ಬದಲಾವಣೆ ಆದರೂ ಸಹ ಆಶ್ಚರ್ಯ ಇಲ್ಲ ನೋಡೋಣ ಇದು 1.5 ಲಕ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಪೋಷಕರ ವಾರ್ಷಿಕ ವರಮಾನ ಇರತಕ್ಕಂತಹ ಎಲ್ಲ ಮಕ್ಕಳು ಈ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆದರೆ ಓದ್ತಾ ಇರತಕ್ಕಂಥ ಶಾಲೆ ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಓದ್ತಾ ಇರಬೇಕು ಯಾರು ಅರ್ಹರಲ್ಲ ನೋಡಿ ಯಾರು ಅರ್ಹರಲ್ಲ ಅಂತಂದರೆ ವಸತಿಯುತ ಶಾಲೆಗಳ ವಿದ್ಯಾರ್ಥಿಗಳು ಅಂದರೆ ಈಗ ಆಲ್ರೆಡಿ ವಸತಿಯುತ ಶಾಲೆಗಳಲ್ಲಿ ಅಡ್ಮಿಷನನ್ನು ಪಡ್ಕೊಂಡಿರ್ತಕ್ಕಂತಹ ಸರ್ಕಾರದ ಸೌಲಭ್ಯವನ್ನು ಪಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಮೂರಾರ್ಜಿ ದೇಸಾಯಿ ಶಾಲೆಯಲ್ಲಿ
ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ನವೋದಯ, ಕೇಂದ್ರೀಯ ವಿದ್ಯಾಲಯ, ನೋಡಿ ಈ ಎಲ್ಲ ಸೈನಿಕ ಶಾಲೆಗಳು, ಈ ಎಲ್ಲ ಶಾಲೆಗಳಲ್ಲಿ ಆಲ್ರೆಡಿ ಸರ್ಕಾರದ ಅನುದಾನದಿಂದ ಇವರು ಓದ್ತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ಬರೆಯಲಿಕ್ಕೆ ಅರ್ಹತೆ ಇರೋದಿಲ್ಲ. ಹಾಗಾಗಿ ಇದನ್ನು ಬರೀಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಇದನ್ನು ಬಿಟ್ಟು ಬೇರೆ ವಿದ್ಯಾರ್ಥಿಗಳು ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ, ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲೆಯಲ್ಲಿ ಓದ್ತಾ ಇದ್ದಾರೋ ಅವರೆಲ್ಲರಿಗೂ ಸಹ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ನೋಡಿ, ಇಲಾಖೆ ಆದೇಶ ಬರಬೇಕು, ಇಲಾಖೆ ಆದೇಶ ಬರ್ತದೆ ಈ ವರ್ಷದಲ್ಲಿ. ಇಲಾಖೆ ಆದೇಶ ಬಂದ ನಂತರ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಅದು ಸಹ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಏನಿದೆಯಲ್ಲ, ಆ ಒಂದು ವೆಬ್ಸೈಟ್ನಲ್ಲೇ ಅವಕಾಶವನ್ನು ಮಾಡಿಕೊಡಲಾಗಿರ್ತದೆ. ಸೊ ಈ ಒಂದು ಶಾಲೆಯ ವಿದ್ಯಾರ್ಥಿಗಳು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೋ ಆ ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ಪ್ರಾಂಶುಪಾಲರು ಅಥವಾ ಅಲ್ಲಿ ಯಾವ ಒಂದು ನೋಡಲ್ ಶಿಕ್ಷಕರು ಇರ್ತಾರೋ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶವನ್ನು ಅವರೇ ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಹೊರಗಡೆ ಎಲ್ಲೂ ಅವಕಾಶ ಇಲ್ಲ, ಅದು ಶಾಲೆಯಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿರ್ತಾರೆ, ಆ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಇದಕ್ಕೆ ಪರೀಕ್ಷಾ ಶುಲ್ಕ ಇದೆಯಾ, ಪರೀಕ್ಷಾ ಫೀಸನ್ನು ಕಟ್ಟಬೇಕಾ, ನಮ್ಮ ಕೈಲಿ ಕಟ್ಟಲಿಕ್ಕೆ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು ನೋಡಿದರೆ ಪರೀಕ್ಷಾ ಶುಲ್ಕ ಬಹಳ ಕಡಿಮೆ ಇದೆ. ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ ಪ್ರಸಕ್ತ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ, ಅಂದರೆ ಎಸ್ ಸಿ ಎಸ್ ಟಿಯನ್ನು ಬಿಟ್ಟು ಉಳಿದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರಿಗೆ ಕೇವಲ 20 ರೂ ಶುಲ್ಕ ಮಾತ್ರ ನಿಗದಿಪಡಿಸಿದೆ. ಇದು ಸಹ ಪರೀಕ್ಷಾ ಖರ್ಚಿಗೋಸ್ಕರ ಮಾಡಿರ್ತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ರೂ 10 ಶುಲ್ಕವನ್ನು ನಿಗದಿಪಡಿಸಲು, ಭಾಳ ಅತಿ ಕಡಿಮೆ ಫೀಸ್ನಲ್ಲಿ ಈ ಒಂದು ಪರೀಕ್ಷೆಯನ್ನು ನೀವು ಕಟ್ಟಿ ಪಾಸ್ ಮಾಡಬಹುದಾಗಿರ್ತಕ್ಕಂತಹ ಅವಕಾಶವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಒದಗಿಸಿದೆ ಸರ್ಕಾರ. ಸೊ ಈಗ ಈ ಒಂದು ಪರೀಕ್ಷೆಗೆ ಆಯ್ಕೆ ಆದರೆ ಆಗ್ತಕ್ಕಂತಹ ಅನುಕೂಲಗಳು ಏನು ನೋಡಿ, ಈ ಪರೀಕ್ಷೆಯಲ್ಲಿ ನಾನು ಕಟ್ತೀನಿ ಪಾಸ್ ಆಗ್ತೀನಿ ಏನು ಅನುಕೂಲ ಇದೆ ನನಗೆ, ಈ ಪರೀಕ್ಷೆಯಲ್ಲಿ ಯಾರು ಆಯ್ಕೆ ಆಗ್ತಾರೋ ಅಂತಹ ಒಂದು ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೆ 9ನೇ ತರಗತಿಯಿಂದ 8ನೇ ತರಗತಿನಲ್ಲಿ ಪರೀಕ್ಷೆ ಬರಿತಾ ಇದ್ದೀರಿ, ಈ ಪರೀಕ್ಷೆ ಮುಗಿಯೋ ಅಷ್ಟೊತ್ತಿಗೆ ನಿಮ್ಮ 8ನೇ ತರಗತಿಯ ವಿದ್ಯಾಭ್ಯಾಸನೂ ಸಹ ಕಂಪ್ಲೀಟ್ ಆಗಿರ್ತದೆ. 9ನೇ ತರಗತಿಯಿಂದ ನಿಮಗೆ ಸ್ಕಾಲರ್ಶಿಪ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲಿಯವರೆಗೆ? 2ನೇ ಪಿ ಯು ಸಿಯವರೆಗೆ ಬರ್ತದೆ. ಎಷ್ಟು ಬರ್ತದೆ ನೋಡಿರಿ, ತಿಂಗಳಿಗೆ 1000 ರೂಪಾಯಿದಂತೆ ನಿಮಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥದ್ದು. ಪರೀಕ್ಷೆ ಬರೆದು ಪಾಸ್ ಆಗೋದು ಒಂದೇ ಸಲ, ಆದರೆ ನಿಮಗೆ ಬರ್ತಕ್ಕಂಥ ಸ್ಕಾಲರ್ಶಿಪ್ಪು ನಿಮಗೆ 4 ವರ್ಷಗಳ ಕಾಲ, 9, 10, 11, 12 4 ವರ್ಷಗಳ ಕಾಲ ಪ್ರತಿ ತಿಂಗಳು 1000 ರೂಗಳಂತೆ ಒಟ್ಟು ನಿಮಗೆ 48,000 ರೂಗಳ ವಿದ್ಯಾರ್ಥಿ ವೇತನ ನೀಡಲಾಗ್ತದೆ. ನೋಡಿರಿ ವಿದ್ಯಾರ್ಥಿಗಳೇ, ಈ ಒಂದು ಅತಿ ಹೆಚ್ಚು ಹಣ ಇರ್ತಕ್ಕಂತಹ ಮೊತ್ತ ಇರ್ತಕ್ಕಂಥ ಸ್ಕಾಲರ್ಶಿಪ್ ಇದರಲ್ಲಿ ಬಿಟ್ಟರೆ ಬೇರೆ ಯಾವುದರಲ್ಲೂ ಇಲ್ಲ. ನಿಮಗೆ ಪ್ರತಿ ತಿಂಗಳು ಸಹ 1,000 ರೂಪಾಯಿನಂತೆ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ. ಸೊ ಇದರ ಜೊತೆಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದಲೂ ಸಹ 2,500 ರೂಪಾಯಿ ಪ್ರೋತ್ಸಾಹ ಧನವನ್ನು ಒಂದು ಬಾರಿಗೆ ಮಾತ್ರ ಕೊಡ್ತಾರೆ. ಇದು ಆ ಒಂದು ಅವರ ಒಂದು ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೊಡೋದ್ರಿಂದ ಇದು ನಿಮಗೆ ಒಂದು ಬಾರಿ ಬರಬಹುದು ಅಥವಾ ಬರ್ದೇನೂ ಸಹ ಇರ್ಬೋದು, ಇದು ನಿಮಗೆ ಫಿಕ್ಸ್ ಇರೋದಿಲ್ಲ. ಆದರೆ ಈ 48,000 ವಿದ್ಯಾರ್ಥಿ ವೇತನ ಇದೆಯಲ್ಲ, ಇದು ಮಾತ್ರ ಕಂಪಲ್ಸರಿ ನಿಮಗೆ ಬಂದೇ ಬರ್ತದೆ. ಮತ್ತು ಈ ಸ್ಕಾಲರ್ಶಿಪ್ಪನ್ನು ಎಲ್ಲಿ ಕೊಡ್ತಾರೆ, ಎಲ್ಲಿ ಹೋಗಿ ತೊಗೋಬೇಕು? ಎಲ್ಲಿ ಹೋಗಿ ತೊಗೊಳಂಗಿಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟನ್ನು ತಗೊಂಡು ನಿಮ್ಮ ವಿದ್ಯಾರ್ಥಿಗಳ ಹೆಸರಿನ ಬ್ಯಾಂಕ್ ಖಾತೆಗೆ ಈ ಒಂದು ಹಣವನ್ನು ಜಮಾ ಮಾಡಲಾಗ್ತದೆ. ಯಾವುದೇ ಕಾರಣಕ್ಕೂ ಯಾರ ಕೈಗೂ ಹೋಗೋದಿಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ವಿದ್ಯಾರ್ಥಿಗಳ ಬ್ಯಾಂಕ್ ಅಕೌಂಟ್ಗೆ ಇದು ಬಂದು ಜಮಾ ಆಗ್ತದೆ. ಸೊ ಜೊತೆಗೆ ಪರೀಕ್ಷೆಯ ಪ್ರವೇಶ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಯಾವ ರೀತಿ ಇರ್ತದೆ ನೋಡಿರಿ, ಈ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಇರ್ತದೆ, ಪರೀಕ್ಷೆಯನ್ನು ಕಟ್ಟಲಿಕ್ಕೇನೋ ನಿಮಗೆಲ್ಲ ತಿಳ್ಕೊಂಡ್ರಿ, ಯಾವ ರೀತಿ ಇರ್ತದಪ್ಪ ಅಂದರೆ 2 ಪತ್ರಿಕೆಗಳಿರ್ತದೆ ಇದರಲ್ಲಿ. ಪತ್ರಿಕೆ 1 ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತೇಳಿ ಕರಿತೇವೆ. ಸೊ ಇದು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ. ಇದರಲ್ಲಿ ಒಟ್ಟು 90 ಬಹು ಆಯ್ಕೆ ಪ್ರಶ್ನೆಗಳು, ಇಲ್ಲಿ ಯಾವುದೂ ಸಹ ನೀವು ಉತ್ತರವನ್ನು ಡೀಟೇಲ್ ಬರೆಯೋಂಗಿಲ್ಲ, 4 ಉತ್ತರಗಳಿರ್ತವೆ. ಆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದು ಅಷ್ಟೇ ಇರ್ತದೆ. ಆಯ್ಕೆ ಮಾಡಿ ಅದರ ಇದನ್ನು ಬರೀತಕ್ಕಂಥದ್ದು OMR ಶೀಟಲ್ಲಿ ಫಿಲ್ ಮಾಡ್ತಕ್ಕಂಥದ್ದು ಇರುತ್ತೆ ಅಷ್ಟೇ. ಪ್ರತಿಯೊಂದು ಪ್ರಶ್ನೆಗೂ ಸಹ 91 ಅಂಕದಂತೆ 90 ಪ್ರಶ್ನೆಗಳಿಗೆ 90 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಯು ಕಾರಣ ನೀಡುವಂತಹ ಪ್ರಶ್ನೆಗಳಿರ್ತವೆ, ವಿಶ್ಲೇಷಿಸುವಂತಹ ಪ್ರಶ್ನೆಗಳಿರ್ತವೆ, ಸಂಸ್ಕರಿಸುವ ಪ್ರಶ್ನೆಗಳು ಇತ್ಯಾದಿ ಸಾಮರ್ಥ್ಯಗಳನ್ನು, ಆ ವಿದ್ಯಾರ್ಥಿಗಳಿಗಿರುವ ಸಾಮರ್ಥ್ಯಗಳನ್ನು ಅಳೆಯುವ ಪ್ರಶ್ನೆಗಳನ್ನು ಇದು ಒಳಗೊಂಡಿರ್ತದೆ.
ಇನ್ನು ಪತ್ರಿಕೆ ಎರಡು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂದರೆ ನೀವೇನು ಕಲಿತಾ ಇದ್ರಲ್ಲ ಅದರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದರಲ್ಲಿರ್ತದೆ. ಈ ಪರೀಕ್ಷೆಯಲ್ಲಿ 90 ಬಹು ಆಯ್ಕೆ ಪ್ರಶ್ನೆಗಳು, ಇಲ್ಲಿಯೂ ಸಹ ಬಹು ಆಯ್ಕೆ ಪ್ರಶ್ನೆಗಳೇ ಇರ್ತವೆ. ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ 90 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಸೊ ಇವುಗಳಲ್ಲಿ 35 ಪ್ರಶ್ನೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರೋದಿರ್ತದೆ. ನೀವು ಈಗ 8ನೇ ತರಗತಿನಲ್ಲಿ ಕಲಿತಾ ಇರತಕ್ಕಂತಹ ಮತ್ತು 7ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂತಹ ವಿಷಯಗಳ ಬಗ್ಗೆ, ವಿಜ್ಞಾನ ವಿಷಯದಲ್ಲಿ ಇರ್ತಕ್ಕಂತಹ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದೇ ರೀತಿ 35 ಪ್ರಶ್ನೆಗಳೇನಿದಾವಲ್ಲ, ಈ 35 ಪ್ರಶ್ನೆಗಳು ಸಮಾಜ ವಿಜ್ಞಾನದ ಬಗ್ಗೆ ಇರ್ತಕ್ಕಂಥವು. ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ, ಇದಕ್ಕೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ಇವು ಸಹ ನಿಮ್ಮ 8ನೇ ತರಗತಿ ಮತ್ತು 7ನೇ ತರಗತಿಯ ಪರೀಕ್ಷೆ ಇದರ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಮತ್ತು 20 ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಇರ್ತವೆ. ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದ 20 ಪ್ರಶ್ನೆಗಳು ಸಹ 7 ಮತ್ತು 8ನೇ ತರಗತಿಯ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಸೊ ಇದು ಈ ಎರಡು ಪರೀಕ್ಷೆಗಳು ನಿಮಗೆ ಇರತಕ್ಕಂಥದ್ದು. ಮೊದಲನೇ ಪ್ರಶ್ನೆಗೆ ಪತ್ರಿಕೆ 90 ಅಂಕ, ಎರಡನೇ ಪತ್ರಿಕೆ 90 ಅಂಕ, ಒಟ್ಟು 180 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಸೊ ಈ ಒಂದು ಪರೀಕ್ಷೆಯ ಆಯ್ಕೆಯಲ್ಲಿ ಮೀಸಲಾತಿ ಏನಾದರೂ ಇದೆಯಾ? ಹೌದು, ಈ ಪರೀಕ್ಷೆಯು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎರಡು ಪತ್ರಿಕೆಗಳಲ್ಲಿ ಸರಾಸರಿ ಕನಿಷ್ಠ 40% ಅಂಕಗಳನ್ನು ಪಡೆಯಬೇಕು. ನೋಡ್ರಿ, ಸರಾಸರಿ 40% ಅಂತಂದಾಗ 90 ಅಂಕಗಳಿಗೆ ನೀವು ಪಡೆಯಬೇಕಾಗಿರ್ತಕ್ಕಂತಹ ಅಂಕಗಳು ಎಷ್ಟಪ್ಪ ಅಂತಂದರೆ ಒಟ್ಟು 40% ಅಂಕಗಳನ್ನು ಪಡೆಯಬೇಕು ಅಂದರೆ ಎಷ್ಟಾಗ್ತದೆ? 34 ಅಂಕಗಳನ್ನು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಒಂದು ಪತ್ರಿಕೆಯಲ್ಲಿ ಪಡೆಯಬೇಕು. 36 ಎರಡು ಪತ್ರಿಕೆಯಲ್ಲಿ ಒಟ್ಟು 72 ಅಂಕಗಳಿಗಿಂತ ಹೆಚ್ಚಾಗಿ ಯಾರು ಅಂಕಗಳನ್ನು ಪಡೀತಾರೋ ಅವರೆಲ್ಲರೂ ಸೆಲೆಕ್ಟ್ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಎರಡು ಪತ್ರಿಕೆಗಳಲ್ಲಿ ಸರಾಸರಿ ಕನಿಷ್ಠ 32 ಅಂಕಗಳನ್ನು ಪಡೆಯಬೇಕು. ನೋಡ್ರಿ, ಸರಾಸರಿ ಕನಿಷ್ಠ 32 ಅಂಕಗಳನ್ನು ಇವರು ಪಡೆಯಬೇಕಾಗ್ತದೆ. ಇವರು 36 ಇಲ್ಲಿ 32 ಅಂಕಗಳನ್ನು ಪಡೆಯಬೇಕು. 64 ಅಂಕಗಳಿಗಿಂತ ಹೆಚ್ಚಿಗೆ ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಪಡೀತಾರೋ ಅವರು ಆಯ್ಕೆ ಆಗುವಂತಹ ಸಾಧ್ಯತೆ 99% ಇರುತ್ತೆ. ಪ್ರತಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಲ್ಲಿ ವಿವಿಧ ಜಾತಿ ವರ್ಗಗಳ ವಿದ್ಯಾರ್ಥಿಗಳನ್ನು ಚಾಲ್ತಿಯಲ್ಲಿರುವ ಮೀಸಲಾತಿ ಹಾಗೂ ಅರ್ಹತಾ ನಿಯಮಗಳ ಅನುಸಾರ ಆಧರಿಸಿ ಆಯ್ಕೆ ಮಾಡಲಾಗುವುದು. ಈಗ ಏನು ಕ್ಯಾಸ್ಟ್ ಕ್ರೈಟೀರಿಯಾ ಇದೆಯೋ ಅದರ ಆಧಾರದ ಮೇಲೆ ಆಯಾ ಜಿಲ್ಲೆಯಲ್ಲಿ ಆ ಒಂದು ಮೀಸಲಾತಿಯನ್ನು ನೀಡ್ತಾರೆ. ಇಡೀ ರಾಜ್ಯಕ್ಕೆ ಮೀಸಲಾತಿ ತಗೊಳೋದಿಲ್ಲ, ಆಯಾ ಜಿಲ್ಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗ್ತದೆ. ಸೊ ಇಲ್ಲಿ 8ನೇ ತರಗತಿಯಲ್ಲಿ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು 50% ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು 45% ಅಂಕಗಳನ್ನು ಪಡೆದಿರಬೇಕು. ಅಂದರೆ ಈ ಒಂದು NMMS ಪರೀಕ್ಷೆ ಪಾಸಾಗೋದ್ರ ಜೊತೆಗೆ 8ನೇ ತರಗತಿಯ ಪರೀಕ್ಷೆಯನ್ನು ಸಹ ಪಾಸ್ ಮಾಡಿಕೊಳ್ಳೇಬೇಕು. ನೀವು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂತಹ ಪರೀಕ್ಷೆಯಲ್ಲಿ 50% ಅಂಕ ಪಡೆಯಲೇಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು 45% ಅಂಕವನ್ನು 8ನೇ ತರಗತಿಯ ಪರೀಕ್ಷೆಯಲ್ಲಿ ಕೂಡ ಪಡೆದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ಪು ಬರ್ತದೆ. ವಿದ್ಯಾರ್ಥಿ ವೇತನ ಮುಂದುವರಿಬೇಕು ಅಂತಂದರೆ ಕೆಲವು ನಿಬಂಧನೆಗಳನ್ನು ಹಾಕಿದ್ದಾರೆ. ನೋಡ್ರಿ, ಆಯ್ಕೆ ಆದ ಮೇಲೆ ವಿದ್ಯಾರ್ಥಿ ವೇತನ ಮುಂದುವರಿಕೆಗೆ ಶೈಕ್ಷಣಿಕ ಹಿರಿಮೆಯನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಕೆಳಗಿನಂತೆ ನಿಬಂಧನೆಗಳನ್ನು ವಿಧಿಸಲಾಗಿದೆ. ಏನಿದೆ? ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಮುಂದಿನ ತರಗತಿಗಳಲ್ಲಿ ಕನಿಷ್ಠ 50% ಮತ್ತು 10ನೇ ತರಗತಿಯಲ್ಲಿ ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕಾಗುತ್ತದೆ. ನೋಡ್ರಿ, 9ನೇ ತರಗತಿ ಮತ್ತು 11-12ನೇ ತರಗತಿನಲ್ಲಿ 50% ಅಂಕವನ್ನು ಗಳಿಸಲೇಬೇಕು. ಫೇಲ್ ಆಗೋಂಗಿಲ್ಲ, ಅದಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆಯೋಗಿಲ್ಲ. ಜೊತೆಗೆ 10ನೇ ತರಗತಿಯ ಬೋರ್ಡ್ ಪರೀಕ್ಷೆ ಏನಿರ್ತದೋ ಅದರಲ್ಲಿ ಕನಿಷ್ಠ 60% ಪಡೆದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗ್ತದೆ, ಅದಕ್ಕಿಂತ ಕಡಿಮೆ ಅಂಕಗಳನ್ನು ತೆಗೆಯುವಾಗಿಲ್ಲ. ಮತ್ತು ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಇದೆ, 5% ವಿನಾಯಿತಿ ಇದೆ. ಏನಪ್ಪ ಅಂದರೆ 9 ಮತ್ತು 11ನೇ ತರಗತಿಗಳಲ್ಲಿ 45% ಅಂಕಗಳನ್ನು ಅವರು ಗಳಿಸಿದರೆ ಸಾಕಾಗ್ತದೆ. 10ನೇ ತರಗತಿಯಲ್ಲಿ 55% ಅಂಕವನ್ನು ಪಡಿಬೇಕು. 10th ಪಾಸ್ ಆಗ್ತಾರಲ್ಲ ಆವಾಗ 55% ಅಂಕಗಳನ್ನು ಪಡೆದಿರಬೇಕು. ಇದು ಅವರಿಗೆ 5% ಮೀಸಲಾತಿಯನ್ನು ನೀಡಲಾಗಿದೆ, ವಿನಾಯಿತಿಯನ್ನು ನೀಡಲಾಗಿದೆ.
ಇನ್ನು ವಿದ್ಯಾರ್ಥಿ ವೇತನ ಮುಂದುವರಿಕೆಗೆ ಇನ್ನೂ ಸಹ ನಿಬಂಧನೆಗಳೇನಿದೆ ಇದೆ ಏನಿದೆಯಪ್ಪ ಅಂದರೆ, ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಸರ್ಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲಾ ಕಾಲೇಜಿನಲ್ಲಿ ಮಾತ್ರ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ನೋಡ್ರಿ, ಸ್ಕಾಲರ್ಶಿಪ್ ಆಯ್ಕೆ ಆಗಿದೆ, ಬಿಡು ನಾನು ಪ್ರೈವೇಟ್ ಸ್ಕೂಲಿಗೆ ಸೇರ್ಕೋತೀನಿ ಅಂತಂದರೆ ಪ್ರೈವೇಟ್ ಸ್ಕೂಲಿಗೆ ಹೋದರೆ ನಿಮಗೆ ಸ್ಕಾಲರ್ಶಿಪ್ ಸಿಗಲ್ಲ. ಸರ್ಕಾರಿ ಶಾಲೆಯಲ್ಲೇ, ಅನುದಾನಿತ ಶಾಲೆಯಲ್ಲೇ ಕಂಟಿನ್ಯೂ ಆಗಬೇಕು. ಪ್ರೈವೇಟ್ ಕಾಲೇಜಿಗೆ ಯಾರು ಸೇರ್ಕೊಂತಾರೋ ಅವರಿಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗೋದಿಲ್ಲ. ಸೊ ವಿದ್ಯಾರ್ಥಿಯು 9, 10 ಮತ್ತು 11ನೇ ತರಗತಿಗಳಲ್ಲಿ ಪ್ರಥಮ ಪ್ರಯತ್ನದಲ್ಲೇ ತೇರ್ಗಡೆಯಾಗಬೇಕು. ಫೇಲ್ ಆಗೋ ಆಗಿಲ್ಲ, ಯಾವುದೇ ಕಾರಣಕ್ಕೂ ಫೇಲ್ ಆಗಿ ಕಟ್ಟಿ ಪಾಸ್ ಮಾಡಿಕೊಡ್ತೀನಿ ಅಂಥವ್ರಿಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗಲ್ಲ. ಒಂದು ಸಲ ಫೇಲ್ ಆದರೆ ಮತ್ತೆ ಸ್ಕಾಲರ್ಶಿಪ್ ನಿಮಗೆ ಕಂಟಿನ್ಯೂ ಆಗೋದಿಲ್ಲ, ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಎಂಡ್ ಆಗುತ್ತೆ. ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಯೋಜನೆಯ ವಿದ್ಯಾರ್ಥಿ ವೇತನವನ್ನು ಮಾತ್ರ ಪಡೆಯಲು ಅರ್ಹರಾಗಿರುತ್ತಾರೆ. ನೋಡಿರಿ, ಈಗ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀವು ಪಡಿತಾ ಇದ್ದೀರಾ ಅಂತಂದರೆ ಬೇರೆ ವಿದ್ಯಾರ್ಥಿ ವೇತನ ಇದಕ್ಕೆ ಆಡ್ ಆಗೋದಿಲ್ಲ, ಬರೋದಿಲ್ಲ. ಒಂದು ಮಾತ್ರ ವಿದ್ಯಾರ್ಥಿ ವೇತನವನ್ನು ಪಡಿಬೇಕಾಗ್ತದೆ ಸರ್ಕಾರದಿಂದ. ಮತ್ತು ITI ಡಿಪ್ಲೊಮೋ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವವರು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವುದಿಲ್ಲ. ನೀವೇನಾದ್ರೂ 10th ಮುಗಿಸ್ಬಿಟ್ಟು ITIಗೆ ಹೋಗ್ತೀವಿ, ಡಿಪ್ಲೊಮೋಗೆ ಹೋಗ್ತೀವಿ ಅಂತಂದರೆ ಡಿಪ್ಲೊಮೋಗೆ ಹೋದರೆ ನಿಮಗೆ ಅಲ್ಲಿ ಸ್ಕಾಲರ್ಶಿಪ್ ಬರೋದಿಲ್ಲ, ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಆಗೋದಿಲ್ಲ. ಹಾಗಾಗಿ PUC ಓದಬೇಕಾಗ್ತದೆ. ಮತ್ತು ವಿದೇಶಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವುದಿಲ್ಲ. ಯಾರಾದರೂ ಈ ಸ್ಕಾಲರ್ಶಿಪ್ಗೆ ಆಯ್ಕೆಯಾಗಿ ಅವರು ಬೇರೆ ಕಂಟ್ರೀಸ್ಗಳಲ್ಲಿ ಬೇರೆ ದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತೀವಿ ಅಂತಂದರೆ ಅವರಿಗೆ ಇದು ಕಂಟಿನ್ಯೂ ಆಗೋದಿಲ್ಲ. ಸೊ ಇವಿಷ್ಟು ವಿದ್ಯಾರ್ಥಿ ವೇತನವನ್ನು ಮುಂದುವರಿಕೆಗೆ ಇರತಕ್ಕಂತಹ ನಿಬಂಧನೆಗಳು ಆಗಿದ್ದಾವೆ. ಇನ್ನು ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಸಮಯವನ್ನು ನೋಡೋಣ. ಎಷ್ಟು ಸಮಯದಲ್ಲಿ ನೀವು ಪರೀಕ್ಷೆ ಬರೀಬೇಕಾಗ್ತದೆ ಅಂತಂದರೆ, ನೋಡಿರಿ, ಪತ್ರಿಕೆ 1 ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಏನಿದೆಯಲ್ಲ, ಇದು ಸುಮಾರು 90 ಪರೀಕ್ಷೆಗಳ ಪ್ರಶ್ನೆಗಳಿರ್ತವೆ. 90 ನಿಮಿಷಗಳನ್ನು ನಿಮಗೆ ನೀಡಿರ್ತಾರೆ, ಅಂದರೆ ಒಂದು ಪ್ರಶ್ನೆಗೆ 1 ಅಂಕದಂತೆ ನಿಮಗೆ ನೀಡಿರ್ತಾರೆ. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 90 ಅಂಕಗಳು. ನೋಡಿರಿ, 90 ಪ್ರಶ್ನೆಗಳು, 90 ನಿಮಿಷ, 90 ಅಂಕಗಳು ಇರ್ತದೆ. ಪ್ರಶ್ನೆ ಪತ್ರಿಕೆ 2 ಇದೂ ಸಹ 90 ಪ್ರಶ್ನೆಗಳು, 90 ನಿಮಿಷ, 90 ಅಂಕಗಳು ಇರ್ತದೆ. ಸೊ ಎರಡನೇ ಪತ್ರಿಕೆ ನಾನು ಆವಾಗಲೇ ಹೇಳಿದಂತೆ ವಿಜ್ಞಾನಕ್ಕೆ 35 ಅಂಕ, ಸಮಾಜ ವಿಜ್ಞಾನಕ್ಕೆ 35 ಅಂಕ, ಗಣಿತಕ್ಕೆ 20 ಅಂಕ, ಎಲ್ಲವೂ ಸೇರಿಸಿದರೆ ಒಟ್ಟು 90 ಅಂಕಗಳು ಆಗ್ತದೆ. ಅಂದರೆ ಮೊದಲನೇ ಪತ್ರಿಕೆ 1.5 ಗಂಟೆ, ಎರಡನೇ ಪತ್ರಿಕೆ 1.5 ಗಂಟೆ, ಒಟ್ಟು 3 ಗಂಟೆಗಳಲ್ಲಿ ನಿಮಗೆ ಪರೀಕ್ಷೆ ಮುಗಿದು ಹೋಗ್ತದೆ. ಸೊ ಅಷ್ಟರೊಳಗಡೆ ನೀವು ಅದನ್ನು ಪರೀಕ್ಷೆಯನ್ನು ಮುಗಿಸ್ಬೇಕು. ಇನ್ನು ವಿಕಲಚೇತನ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅವರಿಗೆ ಹೆಚ್ಚುವರಿ ಸಮಯವನ್ನು ಇಲ್ಲಿ ನೀಡಲಾಗ್ತದೆ. ಪರೀಕ್ಷೆಗೆ ನಿಗದಿಪಡಿಸಿರುವಂತಹ ಸಮಯ ಏನಿದೆಯೋ ಪತ್ರಿಕೆ 1 90 ನಿಮಿಷವನ್ನು ನಿಗದಿಪಡಿಸಲಾಗಿದೆ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 30 ನಿಮಿಷ ಹೆಚ್ಚುವರಿಯಾಗಿ ನೀಡ್ತಾರೆ. 1.5 ಗಂಟೆ ಸಾಮಾನ್ಯ ಅಭ್ಯರ್ಥಿಗಳಿಗಿದ್ದರೆ, ವಿಕಲಚೇತನ ವಿದ್ಯಾರ್ಥಿಗಳಿದ್ದರೆ ಅವರಿಗೆ 30 ನಿಮಿಷ ಜಾಸ್ತಿ, ಅಂದರೆ 2 ಗಂಟೆಗಳಷ್ಟು ಅವರಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ಪತ್ರಿಕೆ 2 ಸಹ ಅವರಿಗೂ ಅಲ್ಲಿ ಅದರಲ್ಲೂ ಸಹ 2 ತಾಸುಗಳಷ್ಟು ಅವಕಾಶ ಇರ್ತದೆ, 2 ಗಂಟೆಗಳಷ್ಟು. 90, 30, 120 ನಿಮಿಷಗಳಷ್ಟು ಅವರಿಗೆ ಮಾತ್ರ, ಬೇರೆಯವರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗಿರೋದಿಲ್ಲ. ಇನ್ನು ಅರ್ಜಿ ಸಲ್ಲಿಸುವಂತಹ ಮುಂಚೆ ನೀವು ಕೆಲವು ದಾಖಲೆಗಳನ್ನು, ಈಗಿಷ್ಟೆಲ್ಲ ನೋಡಿದ್ರಿ ಹೌದು ನಾನು ಅರ್ಜಿ ಸಲ್ಲಿಸಬಹುದು ಅಂತ ನಿಮಗೆ ಅನ್ನಿಸಿದಾಗ, ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಅರ್ಜಿಯನ್ನು ಕರೀತಕ್ಕಂತಹ ಇಲಾಖೆ ದಿನಾಂಕವನ್ನು ಯಾವಾಗಿಂದ ಪ್ರಾರಂಭ ಮಾಡ್ತಾರೋ ಅದಕ್ಕಿಂತ ಮುಂಚೆ ನೀವು ಕೆಲವು ದಾಖಲೆಗಳನ್ನು ಸಿದ್ಧಪಡಿಸಿಟ್ಕೋಬೇಕು. ಆವಾಗ ಕೆಲವು ಸಲ ತಗೊಳಕ್ಕಾಗೋದಿಲ್ಲ. ಏನೇನು ದಾಖಲೆಗಳು ಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ದಾಖಲೆಗಳು, ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಂತಹ SC ST ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು, OBC ಅಂತ ಏನು ಕರಿತೀವೋ ಅಭ್ಯರ್ಥಿಗಳು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಪೂರ್ವದಲ್ಲೇ ಪಡೆದಿರಬೇಕು. ನೋಡಿರಿ, ಈ ಸಲ ನೀವು ಪರೀಕ್ಷೆಗೆ ಅರ್ಜಿ ಸಲ್ಲಿಸ್ತೀರಾ ಅಂತಂದರೆ ಈಗಲೇ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಅದು ಬರಲಿಕ್ಕೆ 15 ದಿವಸ, ತಿಂಗಳು ಈ ಥರ ಟೈಮ್ ಹಿಡಿತದೆ. ಹಾಗಾಗಿ ಇವಾಗಲೇ ನೀವು ತಗೊಂಡಿಟ್ಕೋಬೇಕು. ಜೊತೆಗೆ ಅವು ಪ್ರಸ್ತುತ ಚಾಲ್ತಿಯಲ್ಲಿರಬೇಕು. ಯಾವಾಗಲೂ 5 ವರ್ಷದ ಹಿಂದೆ ತೊಗೊಂಡಿದ್ದೀವಿ ಅದು ನಡೆಯುತ್ತಾ, ಅದು ಆಗೋದಿಲ್ಲ. ನಿಮಗೆ ಆ ಒಂದು ಪ್ರಮಾಣ ಪತ್ರದಲ್ಲಿ ಇರ್ತದೆ ಅದು ಎಲ್ಲಿಯವರೆಗೆ ಚಾಲ್ತಿಯಲ್ಲಿರುತ್ತೆ ಅಂತ, ಚಾಲ್ತಿಯಲ್ಲಿದ್ದರೆ ಸಾಕು, ಅದು ಮತ್ತೇನು ಹೊಸದಾಗಿ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ವಿಕಲಚೇತನ ಅಭ್ಯರ್ಥಿಗಳು ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರಬೇಕು. ನೋಡಿರಿ, ವಿಕಲಚೇತನ ಅಭ್ಯರ್ಥಿಗಳು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಿರತಕ್ಕಂತಹ ಪ್ರಮಾಣ ಪತ್ರನೇ ಆಗಿರಬೇಕು.
ಮತ್ತು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಹೆಸರಿನಲ್ಲಿ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರಬೇಕು. ನಿಮಗೆ ಹತ್ತಿರದಲ್ಲಿರ್ತಕ್ಕಂತಹ ರಾಷ್ಟ್ರೀಕೃತ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಅಂದರೆ SBI, ಕೆನರಾ ಬ್ಯಾಂಕು ಇವೆಲ್ಲ ಬರ್ತವೆ. ಆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ವಿದ್ಯಾರ್ಥಿಯು ತಮ್ಮ ಹೆಸರಿನಲ್ಲೇ ಖಾತೆಯನ್ನು ಹೊಂದಿರಬೇಕು. ನೆನಪಿರಲಿ, ಯಾವುದೇ ಕಾರಣಕ್ಕೂ ಪಾಲಕರ ಹೆಸರಿನಲ್ಲಿ, ನಮ್ಮ ಅಪ್ಪನ ಹೆಸರಿನಲ್ಲಿ, ನಮ್ಮ ಅವರ ಹೆಸರಿನಲ್ಲಿ ಖಾತೆ ಇದೆ ಅಂದರೆ ಅದಕ್ಕೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡಲ್ಲ. ನಿಮ್ಮದೇ ಹೆಸರಿನಲ್ಲಿ ಖಾತೆಯನ್ನು ಹೊಂದಿರಬೇಕು. ನಿಮ್ಮ ಶಾಲೆಯಲ್ಲಿ ಯಾವ ಹೆಸರಿದೆಯೋ ಅದೇ ಹೆಸರನ್ನು ಇಟ್ಟುಕೊಂಡು ನೀವು ಅಲ್ಲಿ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಸಬೇಕು. ಇದ್ದರೆ ಸರಿ, ಇರಲಿಲ್ಲ ಅಂತಂದರೆ ಹೊಸದಾಗಿ ಖಾತೆಯನ್ನು ತೆಗೆಸಿ ರೆಡಿ ಮಾಡಿ ಇಟ್ಕೋಬೇಕು. ಜೊತೆಗೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಶಾಲೆಯಲ್ಲೇ ಅರ್ಜಿ ಸಲ್ಲಿಸೋದು, ಆ ಮುಖ್ಯ ಶಿಕ್ಷಕರಿಗೆ ನೀವು ಏನೇನು ದಾಖಲೆಗಳನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏನೇನು ದಾಖಲೆ ನೀಡಬೇಕು? SC ST ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು, OBC ಅಭ್ಯರ್ಥಿಗಳು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಒಂದು ಜೆರಾಕ್ಸ್ ಪ್ರತಿಯನ್ನು ಅವರಿಗೆ ನೀಡಬೇಕಾಗ್ತದೆ. ಒರಿಜಿನಲನ್ನು ನೀಡಿ ವೆರಿಫಿಕೇಷನ್ ಮಾಡಿ ನಿಮಗೆ ಕೊಡ್ತಾರೆ, ಅದು ಜೆರಾಕ್ಸ್ ಪ್ರತಿಯನ್ನು ನೀಡಬೇಕು. ವಿಕಲಚೇತನ ಅಭ್ಯರ್ಥಿಗಳು ಅವರ ಪ್ರಮಾಣ ಪತ್ರದ, ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಿರುವಂತಹ ಪ್ರಮಾಣ ಪತ್ರದ ಪ್ರತಿಯನ್ನು ನೀಡಬೇಕು. ಸೊ ಯಾವುದು, ಮತ್ತೆ ನನಗೆ ಹೇಳಿದೆ, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ತಮ್ಮ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಖಾತೆಯ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿಯನ್ನು, ಮೊದಲನೇ ಪೇಜ್ನಲ್ಲಿ ಡೀಟೇಲ್ಸ್ ಇರ್ತದೆ, ನಿಮ್ಮ ಹೆಸರು, ಬ್ಯಾಂಕಿನ ಹೆಸರು, IFSC ಕೋಡು, ಆ ಡೀಟೇಲ್ಸ್ ಇರತಕ್ಕಂತಹ ಒಂದು ಜೆರಾಕ್ಸ್ ಪ್ರತಿಯನ್ನು ನೀಡಬೇಕು. ಜೊತೆಗೆ ನಿಮ್ಮ ಫೋಟೋ, ಎರಡು ಫೋಟೋಗಳನ್ನು ನೀಡಬೇಕಾಗ್ತದೆ. ಇವಿಷ್ಟನ್ನೂ ಸಹ ನೀವು ಅರ್ಜಿ ಸಲ್ಲಿಸುವಾಗ ಮುಖ್ಯ ಶಿಕ್ಷಕರಿಗೆ ಇಷ್ಟು ದಾಖಲೆಗಳನ್ನು ನೀಡಬೇಕಾಗ್ತದೆ. ಸೊ ಇನ್ನು ಪರೀಕ್ಷೆ ನಡೆಯುವಂತಹ ಸ್ಥಳ ಎಲ್ಲಿ ನಡೀತದೆ ಈ ಪರೀಕ್ಷೆ ಅಂತಂದಾಗ, ಪರೀಕ್ಷೆಯನ್ನು ನಿಮ್ಮ ನಿಮ್ಮ ತಾಲೂಕುಗಳ ಕೇಂದ್ರದಲ್ಲಿ ನಡೆಸಲಾಗ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಶಾಲೆಯಲ್ಲೇ ನಡೆಯೋದಿಲ್ಲ, ನಿಮ್ಮ ತಾಲೂಕು ಯಾವುದಾಗಿರ್ತದೋ ಆ ತಾಲೂಕಿನಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಮಾಡಿರ್ತಾರೆ. ಆ ತಾಲೂಕಿಗೆ ಹೋಗಿ ನೀವು ತಾಲೂಕು ಕೇಂದ್ರಕ್ಕೆ ಹೋಗಿ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಇನ್ನು ಅರ್ಜಿಯನ್ನು ಸಲ್ಲಿಸೋದು ಎಲ್ಲಿ, ನಾನು ಈಗಾಗಲೇ ಹೇಳಿದ್ದೀನಿ, ನೀವು ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರೋ ಅದೇ ಶಾಲೆಯಲ್ಲಿಯೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆಯಾ ಶಾಲೆಯ ಮುಖ್ಯ ಶಿಕ್ಷಕರು, ಪ್ರಾಂಶುಪಾಲರು ಅಥವಾ ಶಿಕ್ಷಕರು ಅದನ್ನು ಅರ್ಜಿಯನ್ನು ಹಾಕಿಕೊಡ್ತಾರೆ. ನೀವು ಎಲ್ಲೂ ಸಹ ಹೊರಗಡೆ ಅರ್ಜಿ ಹಾಕಿಸುವ ಅವಕಾಶ ಇರೋದಿಲ್ಲ. ಇನ್ನು ಪರೀಕ್ಷೆ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಹಿಂದೆ ಏನು ದಾಖಲೆಗಳನ್ನು ಹೇಳಿದ್ನೋ ಅದನ್ನೆಲ್ಲದನ್ನು ಸಹ ನೀವು ನಿಮ್ಮ ಹೆಡ್ ಮಾಸ್ಟರ್ಗೆ ಕೊಟ್ಟರೆ ಸಾಕು, ಅವರೇ ಅದನ್ನು ಮಾಡಿಕೊಡ್ತಾರೆ. ಈಗ ಇದುವರೆಗೆ ನೀವು ಈ ಒಂದು NMMS ಪರೀಕ್ಷೆಯ ಬಗ್ಗೆ ತಿಳಿದುಕೊಂಡ್ರಿ. ಈ NMMS ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿಕ್ಕೆ ಇನ್ನೂ ಡೀಟೇಲ್ಸ್ಗಳು ಬೇಕಾಗ್ತದೆ. ಯಾವ ರೀತಿ ಪ್ರಶ್ನೆಗಳು ಬರ್ತದೆ, ಯಾವ ರೀತಿ ನಾನು ಪರೀಕ್ಷೆ ಬರೀಬೇಕು, ಇದೆಲ್ಲದಕ್ಕೂ ಸಹ ನಿಮಗೆ ಇದಕ್ಕೆ ಇಲ್ಲಿ ಒಂದು ಉತ್ತಮವಾದಂತಹ ಅವಕಾಶ ಇದೆ. ಏನಪ್ಪ ಅಂದರೆ, ಕಲರವಾ ಟ್ಯುಟೋರಿಯಲ್ಸ್ನವರು ಈ ಒಂದು NMMS ಪರೀಕ್ಷೆಗೆ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆನ್ಲೈನ್ ಕ್ಲಾಸ್ಗಳಲ್ಲಿ ನೀವು ಸೇರಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಸಹ ಪರೀಕ್ಷೆಯಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೀವು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆದರೆ ಈ 48,000 ರೂಗಳ ಸ್ಕಾಲರ್ಶಿಪ್ಪನ್ನು ಪಡೆಯಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಪ್ರತಿ ವರ್ಷವೂ ಸಹ ಆನ್ಲೈನ್ ಕ್ಲಾಸ್ ನಡೀತಾ ಇರ್ತದೆ. ನಿಮ್ಮ ಮನೆಯಲ್ಲೇ ಕುಳಿತು ನೀವು ಕ್ಲಾಸ್ಗಳನ್ನು ಕೇಳಬಹುದು. ನಿಮ್ಮ ಶಾಲಾ ಅವಧಿಯ ನಂತರ ನಿಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಶಾಲೆಯನ್ನು ಮುಗಿಸ್ಕೊಂಡು ಬಂದ ನಂತರ ಸಂಜೆ 7-8 ಗಂಟೆವರೆಗೆ ಈ ಒಂದು ಕ್ಲಾಸ್ಗಳಿರ್ತದೆ. ಈ ಕ್ಲಾಸ್ಗೆ ಸೇರಿಕೊಂಡು ನೀವು ಯಾವ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು, 1 ನಿಮಿಷದೊಳಗಡೆ ಯಾವ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು, ಇದೆಲ್ಲ ಈಸಿ ಮೆಥಡನ್ನು ನಿಮಗೆ ಈ ಒಂದು ಕ್ಲಾಸ್ನಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಸೊ ಈ ಹಿಂದೆ ಆಲ್ರೆಡಿ ಬಹಳಷ್ಟು ಜನ ಪರೀಕ್ಷೆಯನ್ನು ಬರೆದು ಈ ಆನ್ಲೈನ್ ಕ್ಲಾಸ್ನಲ್ಲಿ ಭಾಗವಹಿಸಿ ಪರೀಕ್ಷೆಯನ್ನು ಬರೆದು ಸಕ್ಸಸ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ಇಲ್ಲಿ ನೋಡಿರಿ, ಇಲ್ಲಿ ಹಾಕಿದ್ದೀವಿ. ಸೊ ಇದು ಕಲರವಾ ಟ್ಯುಟೋರಿಯಲ್ಸ್ ಕಡೆಯಿಂದ ನಡೆಸ್ತಾ ಇರ್ತಕ್ಕಂಥದ್ದು. ಈಗ June 1 ಈ ಒಂದು ಪರೀಕ್ಷೆಗೆ ಏನು ಆನ್ಲೈನ್ ಕ್ಲಾಸ್ ಇದೆಯೋ ಆನ್ಲೈನ್ ಕ್ಲಾಸ್ಗೆ ಅಡ್ಮಿಷನ್ಸ್ ಪ್ರಾರಂಭ ಆಗ್ತಾ ಇದೆ, ದಾಖಲಾತಿಯನ್ನು ಮಾಡ್ಕೋಬೋದು. ಸೊ ಇಲ್ಲಿ ಏನೆಲ್ಲ ಅನುಕೂಲಗಳಿದೆಯಪ್ಪ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಅಂತಂದರೆ, ಪೂರ್ಣ ನಿಮಗೆ ಏನು ಈ ಒಂದು ಪರೀಕ್ಷೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಪಠ್ಯಕ್ರಮವನ್ನು ನಿಮಗೆ ತಿಳಿಸ್ಕೊಡ್ಲಾಗ್ತದೆ. ಉತ್ತಮವಾಗಿರ್ತಕ್ಕಂತಹ ಶಿಕ್ಷಕರು ಇಲ್ಲಿ ನಿಮಗೆ ಪಾಠವನ್ನು ಮಾಡ್ತಾರೆ. ಸುಲಭವಾಗಿರ್ತಕ್ಕಂತಹ ಅಧ್ಯಯನ ಸಾಮಗ್ರಿಗಳು ಅಂದರೆ ಕ್ವಶನ್ ಪೇಪರ್ಸು ಇದನ್ನೆಲ್ಲದನ್ನೂ ಸಹ ನಿಮಗೆ ನೀಡಲಾಗ್ತದೆ. ಸಮಸ್ಯೆಯನ್ನು ಯಾವ ರೀತಿ ಸುಲಭವಾಗಿ ಪರಿಹಾರ ಮಾಡಬೇಕು, ಲೆಕ್ಕವನ್ನು ಬೇಗ ಬಿಡಿಸ್ಬೇಕು, ಟೈಮು ಬೇಗ ಇದು ಮಾಡಬೇಕು, ಪ್ರಶ್ನೆಯನ್ನು ಯಾವ ರೀತಿ ನಾವು ಇದು ಮಾಡಬೇಕು, ಇವೆಲ್ಲದನ್ನೂ ಸಹ ಇಲ್ಲಿ ಕಲಿಸಿಕೊಡಲಾಗ್ತದೆ. ನೋಡಿರಿ, ಇಲ್ಲಿ ನಿಮಗೆ ಈ ಇದರಲ್ಲಿ ಕಾಣಿಸ್ತಾ ಇರತಕ್ಕಂಥ ಈ ಎಲ್ಲ ವಿದ್ಯಾರ್ಥಿಗಳು ಈ ಸಲ 2022-23 ಸಾಲಿನಲ್ಲಿ ಟಾಪರ್ಸ್ ಆಗಿ ಹೊರಬಂದಿರತಕ್ಕಂತಹ ವಿದ್ಯಾರ್ಥಿಗಳು.
ಸೊ ಜೊತೆಗೆ ನೀವು ಇಲ್ಲಿ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಏನೆಲ್ಲ ಕಲಿಸ್ಲಾಗ್ತದಪ್ಪ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಸಹ ನಿಮಗೆ ಹೇಳ್ಕೊಡ್ಲಾಗ್ತದೆ. ಗಣಿತದ ಮೂಲ ಕ್ರಿಯೆಗಳು, ವಾಕ್ಯರೂಪದ ಸಮಸ್ಯೆಗಳು, ಮಾನಸಿಕ ಸಾಮರ್ಥ್ಯ, ರೇಖಾಗಣಿತ, ಸಂಖ್ಯಾಶಾಸ್ತ್ರ, ಬೀಜಗಣಿತ ಇವೆಲ್ಲವನ್ನೂ ಸಹ ಇಲ್ಲಿ ಕಲಿಸ್ಕೊಡ್ಲಾಗ್ತದೆ. ಇಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳೋದಿಲ್ಲ, ಲಿಮಿಟೆಡ್ ಸೀಟ್ಸ್, 30-50 ವಿದ್ಯಾರ್ಥಿಗಳು ಅಷ್ಟೇ ಅಡ್ಮಿಷನ್ ಇರ್ತದೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಇಲ್ಲಿ ಇದಕ್ಕೆ ದಾಖಲೆ ಮಾಡ್ಕೋಬೋದು. ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ಒಂದು HTTPS ಫಾರಮ್ಸ್ ಈ ಥರ ಒಂದು ಗೂಗಲ್ ಫಾರಮ್ ಇದೆ, ಇದನ್ನು ನೀವು ಟೈಪ್ ಮಾಡಿದರೆ ಆನ್ಲೈನಲ್ಲಿ ಹೋಗಿ ಟೈಪ್ ಮಾಡಿದರೆ ನಿಮಗೆ ಒಂದು ಗೂಗಲ್ ಫಾರಮ್ ಓಪನ್ ಆಗುತ್ತೆ, ಅದನ್ನು ನೀವು ಫಿಲ್ ಮಾಡ್ಬೋದು. ಅಥವಾ ನಿಮ್ಮ ಮೊಬೈಲಲ್ಲಿ ಇಲ್ಲಿರ್ತಕ್ಕಂತಹ ಸ್ಕ್ಯಾನ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಗೂಗಲ್ ಫಾರಮ್ ಓಪನ್ ಆಗ್ತದೆ, ಅದರಿಂದ ನೀವು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಪ್ರವೇಶವನ್ನು ಪಡಿಬೋದು. ಜೊತೆಗೆ ನಿಮಗೆ ವಾಟ್ಸಾಪ್ಗಳಲ್ಲಿ ನಿಮ್ಮ ಶಿಕ್ಷಕರ ಕಡೆ ವಾಟ್ಸಾಪ್ಗಳಲ್ಲಿ ಮಾಹಿತಿಯೂ ಸಹ ಬಂದಿರ್ತದೆ, ಅದರ ಮೂಲಕನೂ ಸಹ ನೀವೇನು ಮಾಡ್ಬೋದು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಲಿಕ್ಕೆ ಸಾಧ್ಯ ಇದೆ. ಅಥವಾ ಇಲ್ಲಿರ್ತಕ್ಕಂಥ ಫೋನ್ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ವಾಟ್ಸಪ್ ಇದಕ್ಕೆ ನೀವು ಏನು ಮಾಡ್ಬೋದು ಈ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ನಿಮಗೆ ಎಲ್ಲ ರೀತಿಯ ಅವಕಾಶಗಳು ಸಹ ಇದೆ, ಈ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಬೇಕು. ನೋಡ್ರಿ, ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ಯಾರ್ಯಾರು ಪಾಸ್ ಆಗಿದ್ರು ಅಂತಕ್ಕಂತಹದ್ದನ್ನು ನಾನಿಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿದ್ಯಾರ್ಥಿನಿ ಫರ್ಮಿನಾ ಬಾಡಂಗಡಿ, ಶಿ ವಾಸ್ ಫ್ರಮ್ ಧಾರವಾಡ ಡಿಸ್ಟಿಕ್. ಧಾರವಾಡ ಡಿಸ್ಟಿಕ್ಕಿಗೆ ಟಾಪರ್, 119 ಅಂಕಗಳನ್ನು ಗಳಿಸಿ ಧಾರವಾಡ ಡಿಸ್ಟಿಕ್ಕಿಗೆ ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥಳು. ಇವಳು ಸಹ ಈ ನಮ್ಮ ಕಲರವ ಟ್ಯುಟೋರಿಯಲ್ಸ್ನಲ್ಲಿ ಕ್ಲಾಸನ್ನು ತಗೊಂಡಿರ್ತಕ್ಕಂತಹ ವಿದ್ಯಾರ್ಥಿನಿ. ಇದರ ಜೊತೆಗೆ ನಿಶ್ಚಿತ ಶಿವಾಜ್ ಮಧುಗಿರಿ ಡಿಸ್ಟಿಕ್ನ ಸೆಕೆಂಡ್ ಟಾಪರ್, ಸ್ಕೋರ್ 100 ಅಂಕಗಳನ್ನು ಗಳಿಸಿ ಸೆಕೆಂಡ್ ಟಾಪರ್ ಆಗಿ ಬಂದಿರತಕ್ಕಂಥವಳು ನಿಶ್ಚಿತ. ಸೊ ಇದರ ಜೊತೆಗೆ ಶಿವಾಜ್ ಮೋನಿಷಾ ಇಲ್ಲಿ ಹುಳಿಯಾರು, ತುಮಕೂರು ಡಿಸ್ಟಿಕ್ಕಿನ ಹುಳಿಯಾರು, 79 ಅಂಕಗಳನ್ನು ಗಳಿಸಿ ಆಯ್ಕೆ ಆಗಿರ್ತಕ್ಕಂಥವಳು. ಸೊ ಜೊತೆಗೆ ಇಲ್ಲಿ ಸಂಧ್ಯಾಶ್ರೀ ಹೊಳೆಬೇವಿನಹಳ್ಳಿ, ಇವಳು 75 ಅಂಕಗಳನ್ನು ಗಳಿಸಿ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ. ಸೊ ಲಿಖಿತ ಹೊಳೆಹೊನ್ನೂರು, ಇವಳು ಸಹ 75 ಅಂಕಗಳನ್ನು ಗಳಿಸಿ ಆಯ್ಕೆ ಆಗಿರ್ತಾಳೆ. ಸೊ ದೇಯ ಮಾನೆ ಯಲಹಂಕ ಬೆಂಗಳೂರು, ಸೊ ಇವಳು ಸಹ 73 ಅಂಕಗಳನ್ನು ಗಳಿಸಿ ಆಯ್ಕೆ ಆಗಿದ್ದಾರೆ. ಹೀಗೆ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಆನ್ಲೈನ್ ಕ್ಲಾಸನ್ನು ತಗೊಂಡಂತಹ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ. ನೀವು ಸಹ ಖಂಡಿತವಾಗಲೂ ಆಯ್ಕೆ ಆಗಬೇಕು ಅಂತಂದರೆ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಈ ಆನ್ಲೈನ್ ಕ್ಲಾಸ್ನಲ್ಲಿ ಏನೇನು ಅನುಕೂಲಗಳಿದೆ ಅಂತಕ್ಕಂಥದ್ದನ್ನು ನಿಮಗೆ ಕೊಡ್ತಾ ಹೋಗ್ತೇನೆ ಡೀಟೇಲ್ಸನ್ನು. ಈ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವುದು ಹೇಗೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸಿಕೊಡಲಾಗ್ತದೆ. ಜೊತೆಗೆ ಕ್ಲಿಷ್ಟ ಸಮಸ್ಯೆಗಳನ್ನು ಯಾವ ರೀತಿ ಸುಲಭವಾಗಿ ಪರಿಹರಿಸಬೇಕು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸಿಕೊಡಲಾಗ್ತದೆ. ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ವೇಗವಾಗಿ, ನೋಡಿರಿ ಇರ್ತಕ್ಕಂಥದ್ದೇ 1 ನಿಮಿಷ ಟೈಮ್ ನಿಮಗೆ, ಆ 1 ನಿಮಿಷ ಟೈಮ್ ಒಳಗಡೆ ಎಲ್ಲ ಆ ಪ್ರಶ್ನೆಗಳನ್ನು ಬಿಡಿಸಬೇಕು. ಹಾಗಾಗಿ ವೇಗವಾಗಿ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ತಿಳಿಸಿಕೊಡಲಾಗ್ತದೆ. ಮತ್ತು ಪರೀಕ್ಷಾ ಅವಧಿಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಬಿಡದಂತೆ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಹೇಗೆ ಸಾಧ್ಯ ನೋಡಿ. 180 ಪ್ರಶ್ನೆಗಳು, 180 ಅಂಕಗಳು ನೀವು ಗಳಿಸಬೇಕಾಗಿರೋದು ಕೇವಲ 72ಕ್ಕಿಂತ ನೀವು ಹೆಚ್ಚಿಗೆ ಅಂಕ ಗಳಿಸಿದ್ರಿಂದ ಸೆಲೆಕ್ಟೆಡ್ ಆಗೇ ಬಿಡ್ತೀರಿ. ಸೊ ಹಾಗಾಗಿ ಆ ರೀತಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ಹೇಗೆ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಡ್ಲಾಗ್ತದೆ. ಮತ್ತು ಪ್ರಶ್ನೆಗಳನ್ನು ಬಿಡಿಸುವಂತಹ ಸುಲಭ ವಿಧಾನಗಳನ್ನು, ಕೆಲವು ಭಾಳ ಈಸಿ ಟೆಕ್ನಿಕ್ ಇರುತ್ತೆ, ನೋಡಲಿಕ್ಕೆ ದೊಡ್ಡ ಕ್ವಶನ್ ಇರುತ್ತೆ, ಕೇವಲ 30 ಸೆಕೆಂಡಲ್ಲಿ ಆನ್ಸರನ್ನು ನೀವು ಗುರುತಿಡಿಬೋದು, ಆ ವಿಧಾನವನ್ನು ಸಹ ತಿಳಿಸ್ಕೊಡ್ಲಾಗ್ತದೆ. ಮತ್ತು ಪ್ರತಿ ವಿಭಾಗದಲ್ಲಿ ಯಾವೆಲ್ಲ ಟೆಕ್ನಿಕನ್ನು ಯೂಸ್ ಮಾಡಿ ನೀವು ಸಮಸ್ಯೆಯನ್ನು ಬಿಡಿಸ್ಬೋದು, ಉತ್ತರವನ್ನು ಕಂಡುಹಿಡಿಬೋದು ಅಂತಕ್ಕಂಥದ್ದನ್ನು ಸಹ ತಿಳಿಸ್ಕೊಡ್ಲಾಗ್ತದೆ. ಮತ್ತು ಈಸಿ ಮೆಥಡ್ಸ್ಗಳನ್ನು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿ ಮೆಥಡ್ಸ್ಗಳನ್ನು ತಿಳಿಸ್ಕೊಡ್ಲಾಗ್ತದೆ. ಮತ್ತು ಪರೀಕ್ಷೆಯಲ್ಲಿ ಸಮಯವನ್ನು ನಿರ್ವಹಣೆ ಮಾಡೋದು ಭಾಳಷ್ಟು ಬೇಗ, ಈಗ ಒಂದು ಕ್ವಶನ್ ಕೇವಲ 10 ಸೆಕೆಂಡ್ ನೋಡಿದ ತಕ್ಷಣ ಉತ್ತರ ಗೊತ್ತಾಗುತ್ತೆ, ಅದರಲ್ಲಿ 1 ನಿಮಿಷದಲ್ಲಿ ನಿಮಗೆ ಸುಮಾರು 50 ಸೆಕೆಂಡ್ ಉಳಿತಾಯ ಆಗುತ್ತೆ, ಆ ಸಮಯವನ್ನು ಮುಂದಿನ ಪ್ರಶ್ನೆಗೆ ಉಪಯೋಗಿಸ್ಕೋಬೋದು. ಈ ರೀತಿ ಸಮಯವನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಲಾಗ್ತದೆ. ನೋಡ್ರಿ, ಈ ಒಂದು ಕೋಚಿಂಗ್ ಇರ್ತಕ್ಕಂಥದ್ದು ಯಾವ್ಯಾವುದಕ್ಕೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಸಹ ಇದೆಯಲ್ಲ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಮತ್ತು ವ್ಯಾಸಂಗ ಸ್ಕಾಲರ್ಟಿಕ್ ಎಬಿಲಿಟಿ ಆಪ್ಟಿಟ್ಯೂಡ್ ಟೆಸ್ಟ್, ಮ್ಯಾಟ್ ಮತ್ತು ಸ್ಯಾಟ್ ಎರಡಕ್ಕೂ ಸಹ ಈ ಒಂದು ಕೋಚಿಂಗನ್ನು ನೀಡಲಾಗ್ತದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಕೋಚಿಂಗ್ನ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನೀವು ಸಹ ಈ ಸ್ಕಾಲರ್ಶಿಪ್ಗೆ ಅರ್ಹರಾಗ್ತೀರಾ ಅಂತ ತಿಳಿತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಈ ಆದಷ್ಟು ಬೇಗ ಜೂನ್ 1ರಿಂದನೇ ಈ ಒಂದು ಪ್ರವೇಶ ಪ್ರಾರಂಭ ಆಗ್ತಾ ಇದೆ, ಆದಷ್ಟು ಬೇಗ ನೀವು ನಿಮ್ಮ ಒಂದು ಹೆಸರನ್ನು ನೋಂದಾವಣಿ ಮಾಡಿಕೊಂಡ್ರಿ ಅಂತಂದರೆ ನಿಮಗೆ ಭಾಳಷ್ಟು ಅನುಕೂಲ ಆಗ್ತದೆ. 48,000 ಸ್ಕಾಲರ್ಶಿಪ್ಪನ್ನು ನೀವು ನಿಮ್ಮ ಒಂದು ವಿದ್ಯಾರ್ಥಿ ಜೀವನದ 4 ವರ್ಷಗಳಲ್ಲಿ ಪಡೀಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ,
ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಡೀಟೇಲ್ಸ್ಗಳೊಂದಿಗೆ ನಾನು ಈ ಒಂದು NMMS ಪರೀಕ್ಷೆಯ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.